ಓಂ ಶಾಂತಿ. ಮುರುಳಿಯ ದಿನಾಂಕ 16/6/2024. ಪ್ರಾತಃ ಮುರುಳಿ, ಬಾಪ್ದಾದ ಮಧುಬನ. ರಿವೈಸ್ ಮುರುಳಿ 3/3/2000. ತಂದೆ ಹೇಳುತ್ತಾರೆ, ಶುಭ ಭಾವ ಮತ್ತು ಪ್ರೇಮ ಭಾವವನ್ನು ಎಮರ್ಜ್ ಮಾಡಿಕೊಂಡು ಕ್ರೋಧ ಮಹಾಶತ್ರುವಿನ ಮೇಲೆ ವಿಜಯಿಗಳಾಗಿರಿ. ಇಂದು ಬಾಪ್ದಾದ ತನ್ನ ಜನ್ಮದ ಸಾಥಿಯರನ್ನು ಜೊತೆ ಜೊತೆಯಲ್ಲಿ ಸೇವೆಯ ಸಾಥಿಯರನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಇಂದು ತಾವೆಲ್ಲರಿಗೂ ಸಹ ಬಾಪ್ದಾದರವರ ಜನ್ಮ ಮತ್ತೆ ಜೊತೆಯಲ್ಲಿ ಜನ್ಮ ಸಾಥಿಯರ ಜನ್ಮದಿನದ ಖುಷಿ ಇದೆ. ಏಕೆ ಈ ರೀತಿ ಭಿನ್ನ ಮತ್ತು ಅತಿ ಪ್ರಿಯವಾದ ಅಲೌಕಿಕ ಜನ್ಮ ಮತ್ತಾರದೂ ಆಚರಣೆ ಮಾಡಲು ಸಾಧ್ಯವಿಲ್ಲ. ಈ ರೀತಿ ಎಂದಿಗೂ ಸಹ ತಾವು ಕೇಳಿಲ್ಲ. ತಂದೆಯ ಜನ್ಮದಿನವೂ ಅದೇ ದಿನ ಮತ್ತು ಮಕ್ಕಳ ಜನ್ಮದಿನವೂ ಸಹ ಅದೇ ದಿನ. ಒಂದೇ ದಿನ ಇಬ್ಬರ ಜನ್ಮದಿನ ಆಚರಿಸುವಂಥದ್ದು ತಾವೆಲ್ಲೂ ಕೇಳಿಲ್ಲ. ಈ ಭಿನ್ನ ಮತ್ತು ಪ್ರಿಯವಾದ ಅಲೌಕಿಕ ವಜ್ರ ಸಮಾನ ಜನ್ಮ ಎಂದು ತಾವು ಆಚರಿಸುತ್ತಿದ್ದೀರಾ. ಜೊತೆ ಜೊತೆಯಲ್ಲಿ ಎಲ್ಲರಿಗೂ ಇದು ಸಹ ಭಿನ್ನ ಮತ್ತು ಪ್ರಿಯತನ ಸ್ಮೃತಿಯಲ್ಲಿದೆ. ಈ ಅಲೌಕಿಕ ಜನ್ಮ ಇಂತಹ ವಿಚಿತ್ರವಾಗಿದೆ. ಸ್ವಯಂ ಭಗವಂತ ತಂದೆ ಮಕ್ಕಳ ಜನ್ಮದಿನವನ್ನು ಆಚರಿಸುತ್ತಿದ್ದಾರೆ. ಪರಮಾತ್ಮ ಮಕ್ಕಳ ಅಂದರೆ ಶ್ರೇಷ್ಠ ಆತ್ಮಗಳ ಜನ್ಮದಿನವನ್ನು ಆಚರಿಸುತ್ತಿದ್ದಾರೆ. ಪ್ರಪಂಚದಲ್ಲಿ ಕೆಲವರು ಹೇಳುತ್ತಾರೆ ಅಷ್ಟೇ, ನಮ್ಮನ್ನು ಭಗವಂತ ಜನ್ಮ ನೀಡಿದ್ದಾರೆ ಮತ್ತು ಪರಮಾತ್ಮ ನಮಗೆ ಜನ್ಮ ಕೊಟ್ಟಿದ್ದಾರೆ ಎಂದು. ಆದರೆ ತಿಳಿದುಕೊಂಡಿಲ್ಲ, ಆ ಸ್ಮೃತಿಯಲ್ಲಿ ನಡೆಯುವುದಿಲ್ಲ. ತಾವೆಲ್ಲರೂ ಸಹ ಅನುಭವದಿಂದ ಹೇಳುತ್ತೀರಾ, ನಾವು ಪರಮಾತ್ಮ ವಂಶೀಯರು, ಬ್ರಹ್ಮ ವಂಶೀಯರಾಗಿದ್ದೇವೆ. ಪರಮಾತ್ಮ ನಮ್ಮ ಜನ್ಮದಿನವನ್ನು ಆಚರಿಸುತ್ತಾರೆ, ನಾವು ಪರಮಾತ್ಮನ ಜನ್ಮದಿನವನ್ನು ಆಚರಿಸುತ್ತೇವೆ. ಇಂದು ಎಲ್ಲ ಕಡೆಯಿಂದ ಇಲ್ಲಿ ತಲುಪಿದ್ದೀರಾ. ಏತಕ್ಕಾಗಿ ಶುಭಾಶಯಗಳನ್ನು ಕೊಡಲು ಮತ್ತು ಶುಭಾಶಯಗಳನ್ನು ಪಡೆಯಲು ಅಂದಾಗ ಬಾಪ್ದಾದ ವಿಶೇಷವಾಗಿ ತನ್ನ ಜನ್ಮ ಸಾಥಿಯರಿಗೆ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಸೇವೆಯ ಸಾಥಿಯರಿಗೂ ಸಹ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಶುಭಾಶಯಗಳ ಜೊತೆ ಜೊತೆಯಲ್ಲಿ ಪರಮಾತ್ಮನ ಪ್ರೇಮದ ಮುತ್ತುಗಳು, ವಜ್ರಗಳು, ಆಭರಣಗಳ ಮೂಲಕ ಸುರಿಮಳೆಯನ್ನು ಸುರಿಸುತ್ತಿದ್ದಾರೆ. ಪ್ರೇಮದ ಮುತ್ತುಗಳನ್ನು ನೋಡಿದಿರಾ ಅಲ್ವಾ? ಪ್ರೇಮದ ಮುತ್ತುಗಳನ್ನು ತಿಳಿದುಕೊಂಡಿದ್ದೀರಾ ಅಲ್ವಾ? ಹೂಗಳ ಸುರಿಮಳೆ, ಚಿನ್ನದ ಸುರಿಮಳೆಯನ್ನು ಎಲ್ಲರೂ ಮಾಡುತ್ತಾರೆ. ಆದರೆ ಬಾಪ್ದಾದ ತಾವೆಲ್ಲರ ಮೇಲೆ ಪರಮಾತ್ಮನ ಪ್ರೇಮ, ಅಲೌಕಿಕ ಸ್ನೇಹದ ಮುತ್ತುಗಳ ಸುರಿಮಳೆಯನ್ನು ಸುರಿಸುತ್ತಿದ್ದಾರೆ. ಒಂದು ಗುಣ ಅಲ್ಲ, ಪದಮ 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 ಗುಣದಷ್ಟು ಹೃದಯದಿಂದ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ತಾವೆಲ್ಲರೂ ಸಹ ಹೃದಯದಿಂದ ಶುಭಾಶಯಗಳನ್ನು ಕೊಡುತ್ತಿದ್ದೀರಾ. ಅದು ಸಹ ಬಾಪ್ದಾದರವರ ಬಳಿ ತಲುಪುತ್ತಿದೆ ಅಂದಾಗ ಇವತ್ತು ಆಚರಣೆ ಮಾಡುವಂತಹ ಮತ್ತು ಶುಭಾಶಯಗಳನ್ನು ನೀಡುವಂತಹ ದಿನವಾಗಿದೆ. ಆಚರಿಸುವಂತಹ ಸಮಯದಲ್ಲಿ ಏನು ಮಾಡುತ್ತೀರಾ? ಬ್ಯಾಂಡ್ ಬಾರಿಸ್ತಾರೆ ಅಲ್ವಾ? ಅಂದಾಗ ಬಾಪ್ದಾದ ಎಲ್ಲ ಮಕ್ಕಳ ಮನಸ್ಸಿನ ಖುಷಿಯ ಬ್ಯಾಂಡ್ ಅಂತಾದರೂ ಹೇಳಿ, ಖುಷಿಯ ಸಂಗೀತ ಅಂತಾದರೂ ಹೇಳಿ ಅದನ್ನು ಕೇಳುತ್ತಾ ಇದ್ದೀರಾ. ಭಕ್ತರು ಕರೆಯುತ್ತಾ ಇರುತ್ತಾರೆ, ತಾವು ಮಕ್ಕಳು ತಂದೆಯ ಪ್ರೀತಿಯಲ್ಲಿ ಸಮಾವೇಶವಾಗಿದ್ದೀರಾ. ಸಮಾವೇಶವಾಗಿರುವುದು ಬರುತ್ತೆ ಅಲ್ವಾ? ಇದು ಸಮಾವೇಶವಾಗುವುದೇ ಸಮಾನರನ್ನಾಗಿ ಮಾಡುವುದು. ಬಾಪ್ದಾದ ಮಕ್ಕಳನ್ನು ತನ್ನಿಂದ ಬೇರೆ ಮಾಡುವುದಿಲ್ಲ, ಮಕ್ಕಳು ಸಹ ಬೇರೆ ಆಗಲು ಬಯಸುವುದಿಲ್ಲ. ಆದರೆ ಕೆಲವೊಮ್ಮೆ ಮಾಯೆಯ ಆಟದಲ್ಲಿ ಸ್ವಲ್ಪ ಭಿನ್ನ ಆಗುತ್ತೀರಾ. ಬಾಪ್ದಾದ ಹೇಳುತ್ತಾರೆ, ನಾನು ನೀವು ಮಕ್ಕಳಿಗೆ ಆಶ್ರಯದಾತ ಆಗಿದ್ದೇನೆ, ಆದರೆ ಮಕ್ಕಳು ನಟ್ಕಟ್ಟಾಗುತ್ತೀರಾ. ಮಾಯೆ ನಟ್ಕಟ್ ಮಾಡಿಬಿಡತ್ತೆ, ಇಲ್ಲ ಮಾಯೆ ಆ ರೀತಿ ಮಾಡಿಬಿಡತ್ತೆ ಅಂದಾಗ ಆಶ್ರಯದಿಂದ ನಿಮ್ಮನ್ನು ನೀವು ದೂರ ಮಾಡ್ಕೊಂಡ್ಬಿಡ್ತೀರಾ. ಮತ್ತೆಯೂ ಸಹ ಬಾಪ್ದಾದ ಆಶ್ರಯದಾತ ಆಗಿ ಸಮೀಪ ಕರೆದುಕೊಂಡು ಬರುತ್ತಾರೆ. ಬಾಪ್ದಾದ ಎಲ್ಲ ಮಕ್ಕಳನ್ನು ಕೇಳುತ್ತಾರೆ, ಪ್ರತಿಯೊಬ್ಬರೂ ಜೀವನದಲ್ಲಿ ಏನು ಬಯಸ್ತೀರಾ? ಫಾರಿನರ್ಸು ಎರಡು ಮಾತುಗಳನ್ನು ಬಹಳ ಇಷ್ಟಪಡುತ್ತಾರೆ. ಡಬಲ್ ಫಾರಿನರ್ಸ್ನ ಫೇವರೇಟ್ ಎರಡು ಶಬ್ದಗಳು ಯಾವುದಾಗಿದೆ? ಕಂಪ್ಯಾನಿಯನ್ ಮತ್ತು ಕಂಪನಿ, ಎರಡನ್ನು ಇಷ್ಟಪಡುತ್ತಾರೆ. ಒಂದು ವೇಳೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಕೈ ಮೇಲ್ ಮಾಡಿ, ಭಾರತದವರಿಗೆ ಇಷ್ಟನಾ?
ಕಂಪ್ಯಾನಿಯನ್ನು ಅವಶ್ಯವಾಗಿ, ಅಂದರೆ ಜೊತೆನೂ ಬೇಕು, ಜೊತೆಗಾರನೂ ಬೇಕಾಗಿದ್ದಾರೆ ಅವಶ್ಯವಾಗಿ. ಕಂಪನಿ ಇಲ್ಲ ಅಂದರೂ ಇರಲಿಕ್ಕಾಗಲ್ಲ, ಮತ್ತು ಕಂಪ್ಯಾನಿಯನ್ ಇಲ್ಲ ಅಂದ್ರೂ ಕೂಡ ಇರಲಿಕ್ಕೆ ಆಗೋದಿಲ್ಲ. ಅಂದಾಗ ತಮ್ಮೆಲ್ಲರಿಗೂ ಏನು ಸಿಕ್ಕಿದೆ? ಕಂಪ್ಯಾನಿಯನ್, ಜೊತೆಗಾರ ಸಿಕ್ಕಿದ್ದಾರೆ ಅಲ್ವಾ ಹೇಳಿ ಆಜಿ ಅಥವಾ ನಾಜಿ. ಎಲ್ಲರೂ ಆಜಿ ಅಂತ ಹೇಳಿದ್ರು. ಮತ್ತು ಕಂಪನಿ ಸಿಕ್ಕಿದೆಯಾ, ಜೊತೆ ಸಿಕ್ಕಿದೆಯಾ? ಎಲ್ಲರೂ ಹೇಳಿದ್ರು ಆಜಿ ಬಾಬಾ ಎಂದು. ಇಂತಹ ಕಂಪನಿ ಮತ್ತು ಕಂಪ್ಯಾನಿಯನ್ ಪೂರ್ತಿ ಕಲ್ಪದಲ್ಲಿ ಸಿಕ್ಕಿತ್ತ? ಬಾಬಾಯಿ ನಮ್ಮ ಜೊತೆಗಾರ ಆಗಿದ್ದಾರೆ, ಬಾಬರವರ ಜೊತೆ ಸಿಕ್ಕಿದೆ, ಇದು ಪೂರ್ತಿ ಕಲ್ಪದಲ್ಲಿ ಸಿಗಲು ಸಾಧ್ಯವಿಲ್ಲ. ಕಲ್ಪದ ಮೊದಲು ಸಿಕ್ಕಿತ್ತ? ಇಂತಹ ಜೊತೆಗಾರ ಎಂದಿಗೂ ದೂರ ಮಾಡೋದಿಲ್ಲ. ಎಷ್ಟೇ ನೀವು ನಟ್ಕಟ್ಟಾಗಬಹುದು, ಆದರೆ ಮತ್ತೆಯೂ ಕೂಡ ತಂದೆ ಆಶ್ರಯ ಆಗಿಬಿಡುತ್ತಾರೆ. ಮತ್ತು ಯಾರೆಲ್ಲ ನಿಮ್ಮ ಹೃದಯದ ಪ್ರಾಪ್ತಿಗಳಿದೆ, ಮನಸ್ಸಿನ ಪ್ರಾಪ್ತಿಗಳಿದೆ, ಆ ಸರ್ವ ಪ್ರಾಪ್ತಿಗಳನ್ನು ಪೂರ್ತಿ ಮಾಡಿಸ್ತಾರೆ. ಯಾವುದಾದರೂ ಅಪ್ರಾಪ್ತ ಇದೆಯಾ? ಎಲ್ಲರ ಮನಸ್ಸು ಹೇಳುತ್ತೆ ಅಥವಾ ಮರ್ಯಾದಾ ಪೂರ್ವಕವಾಗಿ ಹಾ ಅಂತ ಹೇಳ್ತೀರಾ. ಗಾಯನವೂ ಮಾಡ್ತೀರಾ ಅಲ್ವಾ? ಏನು ಪಡಿಬೇಕಾಗಿತ್ತು ಅದನ್ನು ಪಡೆದುಬಿಟ್ಟಿದ್ದೀವಿ ಅಂತ, ಅಥವಾ ಇನ್ನೇನಾದರೂ ಇದೆಯಾ ಪಡ್ಕೊಬೇಕಾಗಿರುವಂಥದ್ದು? ಪಡೆದುಬಿಟ್ಟಿದ್ದೀರಾ, ಪಡಿಬೇಕಾ? ಈಗ ಪಡಿಲಿಕ್ಕೋಸ್ಕರ ಏನೂ ಇಲ್ಲ, ಸ್ವಲ್ಪ ಸ್ವಲ್ಪ ಆಸೆಗಳಿದೆ. ಎಲ್ಲ ಆಸೆಗಳು ಪೂರ್ತಿ ಆಗಿದೆಯಾ ಅಥವಾ ಉಳ್ಕೊಂಡಿದೆಯಾ? ಬಾಬ್ದದ ಹೇಳ್ತಾರೆ ಉಳ್ಕೊಂಡಿದೆ ಅಂತ ಹೇಳಿ. ಬಾಬರವರನ್ನು ಪ್ರತ್ಯಕ್ಷ ಪಡಿಸುವಂತಹ ಆಸೆ ಇನ್ನೂ ಹಾಗೆ ಇದೆ. ಇದಂತೂ ತಂದೆಯ ಆಸೆ ಆಗಿದೆ. ಎಲ್ಲ ಮಕ್ಕಳಿಗೆ ಗೊತ್ತಿದೆ ಬಾಬರವರನ್ನು ಪ್ರತ್ಯಕ್ಷ ಮಾಡಬೇಕು. ಬಾಬಾ ಬಂದಿದ್ದಾರೆ, ಮತ್ತೆ ಮಕ್ಕಳು ಸಂದೇಶ ಇಲ್ಲದೆ ಉಳ್ಕೊಂಬಿಡೋದು ಆ ರೀತಿ ಆಗಬಾರ್ದಲ್ವಾ? ಬಾಬ್ದಾದರವರ ವಿಶೇಷ ಆಸೆ ಇದೆ. ಎಲ್ಲರಿಗೂ ಕಡಿಮೆಗಿಂತ ಕಡಿಮೆ ಗೊತ್ತಾಗಬೇಕು. ಸದಾಕಾಲಕ್ಕಾಗಿ ನಮ್ಮ ತಂದೆ ಬಂದಿದ್ದಾರೆ, ಆದರೆ ಮಕ್ಕಳು ಹದ್ದಿನ ಇಚ್ಛೆಗಳು ಪೂರ್ಣ ಮಾಡಿಕೊಳ್ತಾರೆ. ಆದರೆ ಮಕ್ಕಳ ಹದ್ದಿನ ಇಚ್ಛೆಗಳು ಪೂರ್ಣವಾಗಿದೆ, ಪ್ರೇಮದ ಇಚ್ಛೆಗಳು. ಪ್ರತಿಯೊಬ್ಬರೂ ಬಯಸ್ತಾರೆ ಸ್ಟೇಜ್ ಮೇಲೆ ಬರಬೇಕು. ಈ ಆಸೆ ಇದೆಯಾ? ಈಗಂತೂ ಬಾಬಾ ಸ್ವಯಂ ಎಲ್ಲರ ಮುಂದೆ ಬಂದಿದ್ದಾರೆ. ಈ ಆಸೆನೂ ಪೂರ್ತಿ ಆಯಿತು ಅಲ್ವಾ? ಸಂತುಷ್ಟ ಆತ್ಮರಾಗಿದ್ದೀರಾ, ಶುಭಾಶಯಗಳು. ಏಕೆಂದರೆ ಎಲ್ಲ ಮಕ್ಕಳು ಬುದ್ಧಿವಂತರಾಗಿದ್ದೀರಾ, ತಿಳ್ಕೊಂಡಿದ್ದೀರಾ ಎಂತಹ ಸಮಯ ಇರುತ್ತೆ, ಅಂತಹ ಸ್ವರೂಪವನ್ನು ರೂಪಿಸ್ಕೊಳ್ಬೇಕು. ಅದಕ್ಕಾಗಿ ಬಾಬ್ ದಾದಾರವರು ಕೂಡ ಡ್ರಾಮಾದ ಬಂಧನದಲ್ಲಿ ಇದ್ದಾರೆ ಅಲ್ವಾ? ಅಂದಾಗ ಎಲ್ಲ ಮಕ್ಕಳು ಪ್ರತಿ ಸಮಯದ ಅನುಸಾರ ಸಂತುಷ್ಟವಾಗಿದ್ದೀರಾ ಮತ್ತು ಸದಾ ಸಂತುಷ್ಟ ಮಣಿಗಳಾಗಿ ಹೊಳೆಯುತ್ತಿರುತ್ತೀರಾ. ಏಕೆ? ತಾವು ಸ್ವಯಂ ಹೇಳ್ತೀರಾ ಏನು ಪಡೆಯಬೇಕಾಗಿತ್ತು ಅದನ್ನು ಪಡೆದೆವು ಎಂದು. ಈ ಬ್ರಹ್ಮ ಬಾಬಾರವರು ಕೂಡ ಆದಿ ಅನುಭವದ ಮಾತುಗಳಿದೆ ಅಲ್ವಾ? ಬ್ರಹ್ಮ ತಂದೆಯ ಮಾತೇನಿತ್ತು ಅದೇ ಸರ್ವ ಬ್ರಾಹ್ಮಣರ ಮಾತಾಗಿದೆ. ಅಂದಾಗ ಬಾಬ್ದಾದ ಎಲ್ಲ ಮಕ್ಕಳಿಗೆ ಇದನ್ನೇ ರಿವೈಸ್ ಮಾಡಿಸ್ತಾ ಇದ್ದಾರೆ. ಸದಾ ತಂದೆಯ ಜೊತೆಯಲ್ಲಿ ಇರಿ. ತಂದೆ ಸರ್ವ ಸಂಬಂಧಗಳ ಅನುಭವವನ್ನು ಮಾಡಿಸ್ತಾ ಇದ್ದಾರೆ. ತಂದೆ ಹೇಳುತ್ತಾರೆ ತಂದೆಯೇ ಸರ್ವ ಸಂಬಂಧಿಯಾಗಿದ್ದಾರೆ. ತಂದೆಯ ಸರ್ವ ಸಂಬಂಧಿ ಅಂದಾಗ ಎಂತಹ ಸಮಯವಿರುತ್ತದೆ, ಅಂತಹ ಸಂಬಂಧವನ್ನು ಕಾರ್ಯದಲ್ಲಿ ಯಾಕೆ ತೊಡಗಿಸುವುದಿಲ್ಲ? ಮತ್ತು ಇದೇ ಸರ್ವ ಸಂಬಂಧದ ಸಮಯ ಪ್ರತಿ ಸಮಯ ಅನುಭವ ಮಾಡುತ್ತಿದ್ದಾಗ ಕಂಪ್ಯಾನಿಯನ್ನು ಆಗಿರ್ತಾರೆ, ಕಂಪನಿನೂ ಆಗಿರ್ತಾರೆ, ಅಂದರೆ ತಂದೆಯ ಜೊತೆಗಾರನೇ ಆಗಿರ್ತಾರೆ ಮತ್ತು ಜೊತೆಯಲ್ಲೂ ಇರ್ತಾರೆ. ಮತ್ತು ಯಾವುದೇ ಸಾಥಿಯರ ಕಡೆ ಮನಸ್ಸು ಬುದ್ಧಿ ಹೋಗಲಾಗುವುದಿಲ್ಲ. ಬಾಬ್ದಾದ ಆಫರ್ ಮಾಡುತ್ತಾ ಇದ್ದಾರೆ. ಯಾವಾಗ ಸರ್ವ ಸಂಬಂಧವನ್ನು ತಂದೆ ಆಫರ್ ಮಾಡ್ತಿದ್ದಾರೆ ಅಂದಾಗ ಸರ್ವ ಸಂಬಂಧಗಳ ಸುಖವನ್ನು ಪಡೆಯಿರಿ, ಸಾಧನಗಳನ್ನು ಕಾರ್ಯದಲ್ಲಿ ತೊಡಗಿಸಿರಿ. ಬಾಬ್ದಾದ ಯಾವಾಗ ನೋಡ್ತಾರೆ ಕೆಲವು ಮಕ್ಕಳು ಕೆಲವು ಸಮಯದಲ್ಲಿ ತಮ್ಮನ್ನು ತಾವು ಒಂಟಿ ಅಥವಾ ಸ್ವಲ್ಪ ನೀರಸವಾಗಿ ಅನುಭವ ಮಾಡುತ್ತಾರೆ, ಆಗ ಬಾಬ್ದಾದರವರಿಗೆ ದಯೆ ಬರುತ್ತೆ. ಇಂತಹ ಶ್ರೇಷ್ಠ ಕಂಪನಿ ಇದ್ರೂ ಕೂಡ ಆ ಕಂಪನಿಯನ್ನು ಕಾರ್ಯದಲ್ಲಿ ಯಾಕೆ ತೊಡಗಿಸುವುದಿಲ್ಲ? ಮತ್ತು ಏನು ಹೇಳ್ತಾರೆ, ವೈ ವೈ ಯಾಕೆ ಯಾಕೆ ಅಂತ ಹೇಳ್ತಾರೆ, ಯಾಕೆ ರೀತಿ ಆಯಿತು ಅಂತ. ಬಾಬ್ದಾದ ಹೇಳ್ತಾರೆ ವೈ ಯಾಕೆ ಅಂತ ಹೇಳಬೇಡಿ, ಯಾವಾಗ ಈ ಶಬ್ದ ಬರುತ್ತೆ ಅದು ನೆಗೆಟಿವ್ ಆಗಿದೆ, ಪಾಸಿಟಿವ್ ಆಗಿದೆ. ಫ್ಲೈ ವೈ ಅಲ್ಲ, ಫ್ಲೈ ಆರಬೇಕು. ಈ ವಾಯ್ ವಾಯ್ ಯಾಕೆ ಯಾಕೆ ಅಂತ ಹೇಳಿ ಹೇಳಬಾರ್ದು, ಫ್ಲೈ ನೆನ್ಪಿಟ್ಕೋಬೇಕು, ಹಾರ್ತಾ ಇರಬೇಕು.
ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡು ಫ್ಲೈ ಮಾಡಿ ಹಾರಿ ಆಗ ಮಜ್ಜ ಬರುತ್ತೆ. ಕಂಪನಿ ಮತ್ತು ಕಂಪ್ಯಾನಿಯನ್ ಎರಡೂ ರೂಪದಿಂದ ಪೂರ್ಣ ದಿನ ಕಾರ್ಯದಲ್ಲಿ ತೊಡಗಿಸಿರಿ. ಇಂತಹ ಕಂಪ್ಯಾನಿಯನ್ ಜೊತೆಗಾರ ಎಂದಾದರೂ ಸಿಗ್ತಾರ? ಮತ್ತು ಬಾಬ್ದಾದ ಇಲ್ಲಿಯವರೆಗೆ ಹೇಳುತ್ತಾರೆ, ಒಂದು ವೇಳೆ ತಾವು ಬುದ್ಧಿಯಿಂದ ಅಥವಾ ಶರೀರದಿಂದ ಎರಡೂ ಪ್ರಕಾರವಾಗಿ ಸುಸ್ತಾಗಿದ್ದಾಗ ಕಂಪ್ಯಾನಿಯನ್ ನಿಮಗೆ ಎರಡೂ ಪ್ರಕಾರದಿಂದ ಮಾಲಿಷ್ ಮಾಡಲಿಕ್ಕೋಸ್ಕರ ತಯಾರಿದ್ದಾರೆ. ಬಾಬಾ ಎರಡೂ ರೀತಿಯಲ್ಲೂ ಜೊತೆಗಾರ ಆಗಿ ಮಾಲಿಷ್ ಮಾಡಲಿಕ್ಕೆ ತಯಾರಿದ್ದಾರೆ. ಮನೋರಂಜನೆ ಮಾಡಿಸ್ಲಿಕ್ಕೋಸ್ಕರ ಎವರಡಿ ಇದ್ದಾರೆ. ಮತ್ತು ಅದಿನ ಮನೋರಂಜನೆಯ ಅವಶ್ಯಕತೆ ಬರುವುದಿಲ್ಲ. ಈ ರೀತಿ ಉಪಯೋಗಿಸ್ಕೊಳ್ಳೋಕೆ ಬರುತ್ತಾ ಅಥವಾ ತಿಳ್ಕೊಳ್ತೀರಾ? ದೊಡ್ಡವರಿಗಿಂತ ದೊಡ್ಡ ಬಾಬಾ ಇದ್ದಾರೆ, ಟೀಚರ್ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಆದರೆ ಸರ್ವ ಸಂಬಂಧಗಳಿದೆ ಅಲ್ವಾ ಬಾಬನ ಜೊತೆ? ತಿಳ್ಕೊಂಡ್ರೆ ಡಬಲ್ ವಿದೇಶಿಯರು ಒಳ್ಳೆಯದು. ಎಲ್ಲರೂ ಬರ್ಡೇ ಆಚರಿಸ್ಲಿಕ್ಕೋಸ್ಕರ ಬಂದಿದ್ದೀರಾ ಅಲ್ವಾ, ಆಚರಿಸ್ತಿದ್ದೀರಾ ಅಲ್ವಾ, ಒಳ್ಳೆಯದು. ಯಾವಾಗ ಬರ್ಡೇ ಆಚರಿಸ್ತೀರಾ ಆಗ ಯಾರ್ದಾದರೂ ಬರ್ಡೇ ಆಚರಣೆ ಮಾಡಿದಾಗ ಅವ್ರಿಗೆ ಗಿಫ್ಟ್ ಕೊಡ್ತೀರಾ ಅಥವಾ ಕೊಡೋದಿಲ್ವಾ? ಕೊಡ್ತೀರಾ ಅಲ್ವಾ? ಇವತ್ತು ತಾವೆಲ್ಲರೂ ಬಾಬಾರವರ ಬರ್ಡೇ ಆಚರಿಸ್ಲಿಕ್ಕೆ ಬಂದಿದ್ದೀರಾ. ಹೆಸರೇ ಆಗಿದೆ ಶಿವರಾತ್ರಿ. ಅಂದಾಗ ತಂದೆಯ ಜನ್ಮದಿನವನ್ನು ಖಾಸಾಗಿ ಆಚರಿಸಲು ಬಂದಿದ್ದೀರಾ, ಬಂದಿದ್ದೀರಾ ಅಲ್ವಾ? ಬರ್ಡೇ ಇವತ್ತಿನ ಗಿಫ್ಟು ಬಾಬ್ರವ್ರಿಗೆ ಕೊಡಲು ಏನನ್ನು ತಂದಿದ್ದೀರಾ? ಅಥವಾ ಕೇವಲ ಮೊಂಬತ್ತಿಯನ್ನು ಬೆಳಗಿಸಿದ್ರಿ, ಕೇಕ್ ಕಟ್ ಮಾಡಿದ್ರಿ, ಇಷ್ಟೇ ಆಚರಿಸ್ತೀರಾ? ಇವತ್ತೇನು ಗಿಫ್ಟ್ ತಂದಿದ್ದೀರಾ? ಅಥವಾ ನಾಳೆ ಕೊಡ್ತೀರಾ, ಇವತ್ತು ಕೊಡ್ತೀರಾ? ಚಿಕ್ಕದಾದರೂ ಕೊಡಿ, ದೊಡ್ಡದಾದರೂ ಕೊಡಿ, ಗಿಫ್ಟ್ ಕೊಡ್ತೀರಾ ಅಲ್ವಾ? ತೊ ಏನು ಕೊಡ್ತೀರಾ, ಯೋಚನೆ ಮಾಡ್ತಾ ಇದ್ದೀರಾ? ಒಳ್ಳೆಯದನ್ನೇ ಕೊಡಬೇಕು, ಕೊಡ್ಲಿಕ್ಕೋಸ್ಕರ ತಯಾರಿದ್ದೀರಾ? ಬಾಬ್ದಾದ ಏನು ಹೇಳ್ತಾರೆ ಅದನ್ನೇ ಕೊಡ್ತೀರಾ ಅಥವಾ ತಮ್ಮ ಇಚ್ಛೇನ, ಏನು ಮಾಡ್ತೀರಾ? ಅದಕ್ಕೆ ಎಲ್ಲರೂ ಹೇಳಿದ್ರು ಬಾಬಾ ಏನು ಹೇಳ್ತಾರೆ ಅದನ್ನು ಕೊಡ್ತೀವಿ ಎಂದು. ನೋಡಬೇಕು, ಸ್ವಲ್ಪ ಧೈರ್ಯ ಇಟ್ಕೊಳ್ಬೇಕಾಗತ್ತೆ. ಇದೆಯ ಸಾಹಸ ಮಧುಬನದವರು, ಸಾಹಸ ಇಟ್ಕೊಂಡಿದ್ದೀರಾ? ಡಬಲ್ ಫಾರ್ನರ್ಸಲ್ಲಿ ಇದೆಯ ಸಾಹಸ? ಕೈಯಂತೂ ಬಹಳ ಚೆನ್ನಾಗಿ ಎತ್ತುತ್ತಾ ಇದ್ದೀರಾ, ಒಳ್ಳೆಯದು. ಶಕ್ತಿಯರಲ್ಲಿ ಅಕ್ಕಂದಿರಲ್ಲಿ ಇದೆಯ ಸಾಹಸ? ಪಾಂಡವರಲ್ಲಿ ಇದೆಯ ಸಾಹಸ? ಭಾರತದವರಲ್ಲಿ ಸಾಹಸ ಇದೆಯಾ? ತುಂಬ ಒಳ್ಳೆಯದು. ತಂದೆಗೆ ಶುಭಾಶಯಗಳು ಸಿಕ್ಬಿಡ್ತು, ಒಳ್ಳೆಯದು. ಹೇಳೋದ ಏನು ಗಿಫ್ಟ್ ತಂದು ಕೊಡಬೇಕು ಅಂತ? ಈ ರೀತಿ ಹೇಳಬಾರ್ದು, ನಂತರ ಯೋಚಿಸ್ಬೇಕಾಗಿ ಬರುತ್ತೆ ಬಾಬಾ ಅಂತ ಹೇಳಬಾರ್ದು. ಯೋಚಿಸ್ತೀವಿ, ಮಾಡ್ತೀವಿ, ನೋಡ್ತೀವಿ ಅಂತ ಹೇಳಬಾರ್ದು. ಒಂದು ಮಾತನ್ನಂತೂ ಬಾಬ್ದಾದ ಮೆಜಾರಿಟಿ ಮಕ್ಕಳಲ್ಲಿ ನೋಡಿದ್ದಾರೆ. ಮೈನಾರಿಟಿ ಅಲ್ಲ, ಮೆಜಾರಿಟಿ. ಏನು ನೋಡಿದ್ದಾರೆ? ಯಾವಾಗ ಯಾವುದೇ ಪರಿಸ್ಥಿತಿ ಎದುರುಗಡೆ ಬರುತ್ತೆ ಆಗ ಮೆಜಾರಿಟಿಯಲ್ಲಿ ಒಬ್ಬರು ಇಬ್ಬರು ಅಥವಾ ಮೂರನೇ ನಂಬರಲ್ಲಿ ಕ್ರೋಧದ ಅಂಶ ಬಯಸಲಿಲ್ಲ ಅಂದರೂ ಎಮರ್ಜ್ ಆಗಿಬಿಡತ್ತೆ. ಕೆಲವರಲ್ಲಿ ಮಹಾನ್ ಕ್ರೋಧದ ರೂಪದಲ್ಲಿರುತ್ತೆ, ಕೆಲವರಲ್ಲಿ ಜೋಶಿನ ರೂಪದಲ್ಲಿರುತ್ತೆ, ಇನ್ನು ಕೆಲವರಲ್ಲಿ ಥರ್ಡ್ ನಂಬರು ಚಿಡ್ಚಿಡಪ್ಪನ ರೂಪದಲ್ಲಿ ಕಿರಿಕಿರಿ ಮಾಡ್ಕೊಳ್ತಿರ್ತಾರೆ. ಚಿಡ್ಚಿಡಪ್ಪನ್ ಗೊತ್ತಲ್ವಾ, ಅದು ಕ್ರೋಧನೇ ಆಗಿದೆ, ಕ್ರೋಧದ ಅಂಶವೇ ಆಗಿದೆ, ಹಗುರವಾಗಿರುತ್ತೆ. ಮೂರನೇ ನಂಬರೂ ಸಹ ಇದೆ ಅಂತಂದರೆ ಭಲೆ ಹಗುರವಾಗಿರ್ಬೋದು, ಆದರೆ ಕ್ರೋಧದ ಅಂಶ ಅಲ್ವಾ. ಮೊದಲು ಜೋರಾಗಿ ಬರುತ್ತೆ, ಮತ್ತು ಸ್ವಲ್ಪ ಕಡಿಮೆ. ಭಾಷೆನೂ ಸಹ ವರ್ತಮಾನದಲ್ಲಿ ರಾಯಲ್ ಆಗಿದೆ, ರಾಯಲ್ ರೂಪದಲ್ಲಿ ಏನು ಹೇಳ್ತೀರಾ? ಅಂಥ ಮಾತೇನಿಲ್ಲ, ಜೋಶ್ ಬರುತ್ತೆ ಅಲ್ವಾ ಅಂತ ಹೇಳಿ. ಇಂದು ಬಾಬ್ದಾದ ಎಲ್ಲರಿಂದ ಈ ಗಿಫ್ಟನ್ನು ತಗೊಳ್ಳೋಕ್ಕೆ ಬಯಸ್ತಾರೆ, ಕ್ರೋಧವನ್ನು ಬಿಟ್ಟು ಬಿಡಿ. ಆದರೆ ಕ್ರೋಧದ ಅಂಶ ಮಾತ್ರವೂ ಕೂಡ ಇರಬಾರದು. ಯಾಕೆ? ಕ್ರೋಧದಲ್ಲಿ ಬಂದು ಡಿಸ್ಸರ್ವಿಸ್ ಮಾಡ್ತೀರಾ, ಏಕೆಂದರೆ ಕ್ರೋಧ ಇರುತ್ತೆ ಇಬ್ಬರ ಮಧ್ಯದಲ್ಲಿ, ಒಂಟಿಯಾಗಿರೋದಿಲ್ಲ, ಇಬ್ಬರ ಮಧ್ಯದಲ್ಲಿರುತ್ತೆ ಅಂದಾಗ ಕಂಡು ಬರುತ್ತೆ. ಭಲೆ ಮನಸ್ಸಿನಲ್ಲಿಯೂ ಕೂಡ ಯಾರ ಪ್ರತಿಯಾಗೂ ಈರ್ಷೆಯ ಭಾವನೆಯ ಅಂಶನೂ ಇತ್ತು ಅಂದರೆ ಮನಸ್ಸಿನಲ್ಲಿ ಆ ಆತ್ಮನ ಪ್ರತಿಯಾಗಿ ಅವಶ್ಯವಾಗಿ ಜೋಶ್ ಬರುತ್ತೆ. ಬಾಬ್ದಾದರವರಿಗೆ ಈ ಡಿಸ್ಸರ್ವಿಸ್ಸಿನ ಕಾರಣ ಇಷ್ಟ ಆಗೋದಿಲ್ಲ. ಕ್ರೋಧದ ಭಾವ ಅಂಶ ಮಾತ್ರವೂ ಕೂಡ ಉತ್ಪನ್ನವಾಗಬಾರದು. ಹೀಗೆ ಬ್ರಹ್ಮಚರ್ಯದ ಕಡೆ ಬಹಳ ಗಮನ ಕೊಡುತ್ತೀರಾ, ಹಾಗೆಯೇ ಕಾಮ ಮಹಾಶತ್ರು ಹೇಗಿದೆ ಹಾಗೆ ಕ್ರೋಧವೂ ಕೂಡ ಮಹಾಶತ್ರು ಎಂದು ಗಾಯನವಾಗಿದೆ. ಶುಭ ಭಾವ ಪ್ರೇಮ ಭಾವ ಎಮರ್ಜ್ ಆಗುವುದಿಲ್ಲ. ನಂತರ ಮೂಡಪ್ ಮಾಡಿಕೊಳ್ತೀರಾ, ಆತ್ಮನಿಂದ ದೂರ ಆಗಿಬಿಡ್ತೀರಾ, ಎದುರುಗಡೆ ಬರೋದಿಲ್ಲ, ಮಾತನಾಡುವುದಿಲ್ಲ, ಅವರ ಮಾತುಗಳನ್ನು ಮುರಿದು ಬಿಡ್ತೀರಾ,
ಮುಂದುವರಿಯಲು ಬಿಡೋದಿಲ್ಲ. ಈ ಎಲ್ಲ ಗೊತ್ತಾಗತ್ತೆ, ಹೊರಗಡೆಯವ್ರಿಗೂ ಕೂಡ ಗೊತ್ತಾಗತ್ತೆ. ಮತ್ತೆಯೂ ಕೂಡ ಬಲೆ ಹೇಳ್ತಾರೆ, ಇವತ್ತು ಇವರ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿ. ಬಾಕಿ ಏನೂ ಇಲ್ಲ, ಸ್ವಲ್ಪ ಹೆಲ್ತ್ ಏರುಪೇರಾಗಿದೆ ಅಷ್ಟೇ ಅಂತ ಹೇಳ್ತೀರಾ. ಏನು ಜನ್ಮದಿನದ ಈ ಗಿಫ್ಟನ್ನು ಕೊಡಲಿಕ್ಕಾಗತ್ತಾ? ಯಾರು ತಿಳ್ಕೊಂಡಿದ್ದೀರಾ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಆ ಗಿಫ್ಟ್ ಕೊಡಲಿಕ್ಕೆ ಅವ್ರ ಕೈ ಮೇಲ್ ಮಾಡಿ. ಸೌಗಾತ್ ಕೊಡಲಿಕ್ಕೋಸ್ಕರ ಯೋಚನೆ ಮಾಡ್ತೀರಾ, ಪ್ರಯತ್ನ ಮಾಡ್ತೀರಾ, ಅವ್ರ ಕೈ ಎತ್ತಿ. ಸತ್ಯ ಹೃದಯ ಇತ್ತು ಅಂದರೆ ಸಾಹೇಬ್ ರಾಜಿ ಆಗ್ತಾರೆ. ಕೆಲವು ಅಣ್ಣಂದಿರು ಅಕ್ಕಂದಿರು ಕೈ ಎತ್ತಿದ್ರು, ಈ ಗಿಫ್ಟ್ ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ ಬಾಬಾ ಅಂತ ಹೇಳಿ ನಿಧಾನ ನಿಧಾನವಾಗಿ ಕೈ ಎತ್ತುತ್ತಾ ಇದ್ದಾರೆ. ಸತ್ಯ ಹೇಳ್ತಾ ಇರೋದಕ್ಕೆ ಶುಭಾಶಯಗಳು, ಒಳ್ಳೆಯದು. ಯಾರು ಹೇಳ್ತಾ ಇದ್ದೀರಾ ಬಾಬಾ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ, ಒಳ್ಳೆಯದು. ಬಲೆ ಪ್ರಯತ್ನ ಮಾಡಿ, ಆದರೆ ಪ್ರಯತ್ನಕ್ಕೋಸ್ಕರ ಎಷ್ಟು ಸಮಯ ಬೇಕು? 1 ತಿಂಗಳು ಬೇಕಾ, 6 ತಿಂಗಳು ಬೇಕಾ, ಎಷ್ಟು ಸಮಯ ಬೇಕು? ಬಿಡ್ತೀರಾ ಅಥವಾ ಬಿಡುವಂತಹ ಲಕ್ಷ್ಯವನ್ನು ಕೂಡ ಇಟ್ಕೊಳ್ಳೋದಿಲ್ವಾ? ಯಾರು ಹೇಳ್ತೀರಾ ಪ್ರಯತ್ನ ಮಾಡ್ತೀವಿ ಮತ್ತೆಯೂ ಕೂಡ ಎತ್ತಿ, ಯಾರು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀರಾ ಅವ್ರ ಕೈ ಎತ್ತಿ ಎದ್ದೊಳಿ ಅಂತ ಅಂದರು ಬಾಬ್ರಿ ಅವರು. ಮತ್ತೆ ಎಬ್ಬಿಸಿದ್ರು ಬಾಬಾ. ಯಾರು ತಿಳ್ಕೊಳ್ತೀರಾ ನಾವು 2-3 ತಿಂಗಳಲ್ಲಿ ಪ್ರಯತ್ನ ಮಾಡಿ ಬಿಟ್ಟು ಬಿಡ್ತೀವಿ ಅಂತ ಹೇಳಿ ಅವ್ರು ಕುಳಿತುಕೊಳ್ಳಿ. ಯಾರು ತಿಳ್ಕೊಳ್ತೀರಾ 6 ತಿಂಗಳು ಬೇಕು ಅಂತ ಹೇಳಿ, ಒಂದು ವೇಳೆ 6 ತಿಂಗಳು ಪೂರ್ತಿ ಹಿಡಿಸ್ತು ಅಂತಂದರೆ ಕಡಿಮೆ ಮಾಡಿಕೊಳ್ಬೇಕು. ಈ ಮಾತನ್ನು ಬಿಡಬಾರ್ದು ಅಂದರೆ ಕ್ರೋಧ ಏನಿದೆ ಅದನ್ನು ಬಿಡಬೇಕು, ಏಕೆಂದರೆ ಇದು ಬಹಳ ಅವಶ್ಯಕವಾಗಿದೆ. ಡಿಸ್ಸರ್ವಿಸ್ ಕಂಡು ಬರುತ್ತೆ, ಬಾಯಿಂದ ಹೇಳೋದಿಲ್ಲ ಮುಖಾನೇ ಹೇಳ್ಬಿಡತ್ತೆ. ಅದಕ್ಕೋಸ್ಕರ ಯಾರು ಸಾಹಸ ಇಟ್ಕೊಂಡಿದ್ದೀರಾ ಆ ಎಲ್ಲರಿಗೂ ಬಾಪ್ದಾದ ಜ್ಞಾನ ಪ್ರೇಮ ಸುಖ ಶಾಂತಿಯ ಮುತ್ತುಗಳ ಸುರಿಮಳೆಯನ್ನು ಸುರಿಸ್ತಾ ಇದ್ದಾರೆ. ಒಳ್ಳೆಯದು. ಬಾಪ್ದಾದ ರಿಟರ್ನ್ ಸೌಗಾತಲ್ಲಿ ಇದೇ ವಿಶೇಷವಾಗಿ ಎಲ್ಲರಿಗೂ ವರದಾನ ಕೊಡ್ತಿದ್ದಾರೆ. ಯಾವಾಗಲೇ ತಪ್ಪಾಗಿನೂ ಕೂಡ ಬಯಸದೇ ಇದ್ರೂ ಕೂಡ ಕೆಲವು ಸಲ ಕ್ರೋಧ ಬಂದು ಬಿಡುತ್ತೆ. ಆಗ ಕೇವಲ ಹೃದಯದಿಂದ ಮಧುರ ಬಾಬಾ ಎಂಬ ಶಬ್ದವನ್ನು ಹೇಳಬೇಕು. ಆಗ ಬಾಬಾರವರ ಎಕ್ಸ್ಟ್ರಾ ಸಹಯೋಗ ಸಾಹಸ ಉಳ್ಳಂತಹವರಿಗೆ ಅವಶ್ಯವಾಗಿ ಸಿಗತ್ತೆ. ಮಧುರ ಬಾಬಾ ಎಂದು ಹೇಳುವುದು ಕೇವಲ ಬಾಬಾ ಅಂತ ಹೇಳಬಾರ್ದು, ಮಧುರ ಬಾಬಾ ಅಂತ ಹೇಳಿದಾಗ ಸಹಯೋಗ ಸಿಗತ್ತೆ, ಅವಶ್ಯವಾಗಿ ಸಿಗತ್ತೆ. ಏಕೆಂದರೆ ಲಕ್ಷ ಇಟ್ಕೊಂಡಿದ್ದೀರಾ ಅಲ್ವಾ, ಅಂದಾಗ ಲಕ್ಷದಿಂದ ಲಕ್ಷಣಗಳು ಬಂದೇ ಬರುತ್ತೆ. ಮಧುಬನದವರು ಕೈ ಮೇಲ್ ಮಾಡಿ ಒಳ್ಳೆಯದು ಮಾಡಲೇಬೇಕು ಅಲ್ವಾ, ಎಲ್ಲರೂ ಹೇಳಿದ್ರು ಹಾಜಿ ಬಾಬಾ ಎಂದು. ಬಾಬಾ ಹೇಳ್ತಾರೆ ಶುಭಾಶಯಗಳು, ತುಂಬ ಒಳ್ಳೆಯದು. ಇವತ್ತು ಖಾಸಾಗಿ ಮಧುಬನದವರಿಗೆ ಟೋಲಿ ಕೊಡಲಾಗತ್ತೆ. ಬಹಳ ಕಷ್ಟಪಟ್ಟಿದ್ದೀರಾ, ಪರಿಶ್ರಮ ಪಡ್ತಿದ್ದೀರಾ, ಕ್ರೋಧಕ್ಕೋಸ್ಕರ ಕೊಡ್ತಾ ಇಲ್ಲ, ನೀವು ಪಡುವಂತಹ ಪರಿಶ್ರಮಕ್ಕೋಸ್ಕರ ಟೋಲಿ ಕೊಡಲಾಗತ್ತೆ. ಎಲ್ಲರೂ ತಿಳ್ಕೊಂಡಿದ್ದಾರೆ ಕೈ ಎತ್ತಿಸ್ಲಾಯಿತು ಎಂದು, ಅದಕ್ಕೋಸ್ಕರ ಟೋಲಿ ಕೊಡಲಾಗತ್ತೆ. ತುಂಬ ಚೆನ್ನಾಗಿ ಪರಿಶ್ರಮ ಪಡ್ತಾ ಇದ್ದೀರಾ, ಎಲ್ಲರನ್ನ ಸೇವೆಯಿಂದ ಸಂತುಷ್ಟಪಡಿಸ್ತೀರಾ. ಇದು ಮಧುಬನದ ಎಕ್ಸಾಂಪಲ್ ಆಗಿದೆ. ಅದಕ್ಕೋಸ್ಕರ ಇವತ್ತು ಬಾಯಿ ಸಿಹಿ ಮಾಡಿಸ್ಲಾಗತ್ತೆ. ತಾವೆಲ್ಲರೂ ಸಹ ಇವರ ಮುಖವನ್ನು ಸಿಹಿಯಾಗಿ ನೋಡಿ ಮಧುರ ಮುಖ ಮಾಡಿಕೊಳ್ಬೇಕು, ಖುಷಿ ಆಗತ್ತೆ ಅಲ್ವಾ. ಇದು ಸಹ ಬ್ರಾಹ್ಮಣ ಪರಿವಾರದ ಕಲ್ಚರ್ ಆಗಿದೆ. ಅಂದರೆ ಟೋಲಿ ತಿನ್ನಿಸುವಂಥದ್ದು ಕೂಡ ಬ್ರಾಹ್ಮಣ ಪರಿವಾರದ ಕಲ್ಚರ್ ಆಗಿದೆ. ಈ ಕಾಲದಲ್ಲಿ ಕಲ್ಚರ್ ಆಫ್ ಪೀಸ್ನ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅಲ್ವಾ, ಇದು ಸಹ ಫಸ್ಟ್ ನಂಬರ್ನ ಕಲ್ಚರ್ ಆಗಿದೆ, ಬ್ರಾಹ್ಮಣ ಕುಲದ ಸಭ್ಯತೆಯಾಗಿದೆ. ಬಾಬ್ ದಾದರವ್ರು ನೋಡಿದ್ರು ಈ ದಾದಿಯವರು ಯಾವಾಗ ಸೌಗಾತ್ ಕೊಡ್ತಾರೆ ಅಲ್ವಾ, ಅದರಲ್ಲಿ 1 ಮೂಟೆಯಷ್ಟು ಪೇಪರ್ಸ್ ಇರುತ್ತೆ, ಅದರಲ್ಲಿ ಬರೆಯಲಾಗಿರುತ್ತೆ ಕಡಿಮೆ ಮಾತನಾಡಿ, ನಿಧಾನವಾಗಿ ಮಾತನಾಡಿ, ಮಧುರವಾಗಿ ಮಾತನಾಡಿ ಎಂದು. ಇಂದು ಬಾಪ್ದಾದ ಈ ಸೌಗಾತ್ ಕೊಡ್ತಾ ಇದ್ದಾರೆ. ಆ ಮೂಟೆಯಲ್ಲಿ ಇರುವಂತಹ ಗಿಫ್ಟ್ ಏನು ಕೊಡ್ತಾರೆ ದಾದಿಜಿಯವರು ಅದು ಅಲ್ಲ, ವರದಾನದಲ್ಲಿ ಈ ಶಬ್ದಗಳನ್ನು ಬಾಬಾ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಬ್ರಾಹ್ಮಣರ ಮುಖ ಮತ್ತು ನಡತೆಯಲ್ಲಿ ಬ್ರಾಹ್ಮಣರ ಕಲ್ಚರ್ ಪ್ರತ್ಯಕ್ಷವಾಗಿ ಕಂಡುಬರಬೇಕು. ಪ್ರೋಗ್ರಾಮ್ ಅಂತೂ ಮಾಡ್ತೀರಾ, ಭಾಷಣನೂ ಮಾಡ್ತೀರಾ, ಆದರೆ ಮೊದಲು ಸ್ವಯಂನಲ್ಲಿ ಈ ಸಭ್ಯತೆ ಅವಶ್ಯವಾಗಿ ಇರಬೇಕು. ಪ್ರತಿಯೊಬ್ಬ ಬ್ರಾಹ್ಮಣ ಮುಗುಳ್ನಗುತ್ತಾ ಪ್ರತಿಯೊಬ್ಬರ ಜೊತೆ ಸಂಪರ್ಕದಲ್ಲಿ ಬರಬೇಕು. ಯಾರ ಜೊತೆಯಲ್ಲೂ ಹೇಗೋ, ಯಾರ ಜೊತೆಯಲ್ಲಿ ಇನ್ನೇ ಹೇಗೋ ಅಲ್ಲ, ಯಾರನ್ನೇ ನೋಡಿದ್ರೂ ತಮ್ಮ ಕಲ್ಚರನ್ನು ಬಿಡಬಾರದು.
ಕಳೆದದ್ದನ್ನು ಮರೆತು ಬಿಡಿ. ಹೊಸ ಸಂಸ್ಕಾರ ಸಭ್ಯತೆಯ ಜೀವನದಲ್ಲಿ ತೋರಿಸಿರಿ. ಈಗ ತೋರಿಸ್ಬೇಕಲ್ವ, ಸರಿ ಅಲ್ವಾ? ಎಲ್ಲರೂ ಹೇಳಿದ್ರು ಹಾಜಿ ಬಾಬಾ ತೋರಿಸ್ತೀವಿ ಎಂದು. ಇದು ಬಹಳ ಒಳ್ಳೆಯದು. ಡಬಲ್ ಫಾರ್ನರ್ಸು ಮೆಜಾರಿಟಿ ಹಾಜಿ ಮಾಡುವುದರಲ್ಲಿ ಬಹಳ ಚೆನ್ನಾಗಿದ್ದೀರಾ, ಒಳ್ಳೆಯದು. ಭಾರತವಾಸಿಗಳಿಗಂತೂ ಒಂದು ಮರ್ಯಾದೆ ಇದ್ದೇ ಇದೆ ಹಾಜಿ ಮಾಡುವಂಥದ್ದು. ಕೇವಲ ಮಾಯೆಗೆ ನಾಜಿ ಮಾಡಿ ಅಷ್ಟೇ, ಆತ್ಮಗಳಿಗೆ ಹಾಜಿ ಮಾಡಿ, ಜಿ ಹಾಜಿ ಅಂತ ಮಾಡಿ. ಮಾಯೆಗೆ ನಾಜಿ ನಾಜಿ ಮಾಡಿ, ಆತ್ಮರಿಗೆ ಬಾಬರವ್ರಿಗೆ ಹಾಜಿ ಹಾಜಿ ಮಾಡಿ. ಎಲ್ಲರೂ ಜನ್ಮದಿನವನ್ನು ಆಚರಿಸಿದ್ರ ಗಿಫ್ಟನ್ನು ಕೊಟ್ಬಿಟ್ರಿ, ಗಿಫ್ಟನ್ನು ತೊಗೊಂಡ್ಬಿಟ್ರಿ, ಒಳ್ಳೆಯದು. ನಿಮ್ಮ ಜೊತೆ ಜೊತೆಯಲ್ಲಿ ಮತ್ತಷ್ಟು ಸ್ಥಾನಗಳಲ್ಲಿ ಸಭೆ ಸೇರಿದೆ. ಕೆಲವು ಕಡೆ ಚಿಕ್ಕ ಸಭೆ ಇದೆ, ಕೆಲವು ಕಡೆ ದೊಡ್ಡ ಸಭೆ ಇದೆ. ಎಲ್ಲರೂ ಕೇಳುತ್ತಿದ್ದಾರೆ, ಬಾಬನ ಮಿಲನ ನೋಡುತ್ತಿದ್ದಾರೆ. ಅವರಿಗೂ ಸಹ ಬಾಬ್ದದ ಇದೆ ಹೇಳುತ್ತಾರೆ. ಇಂದಿನ ದಿನ ತಾವೆಲ್ಲರೂ ಸಹ ಸೌಗಾತ್ ಕೊಟ್ರ ಇಲ್ವಾ? ಎಲ್ಲರೂ ಹೇಳ್ತಾರೆ ಹಾಜಿ ಬಾಬಾ ಎಂದು, ಒಳ್ಳೆಯದು. ದೂರ ಕುಳಿತಿದ್ರೂ ಸಹ ಹೇಗೆ ಸನ್ಮುಖದಲ್ಲಿ ಕೇಳುತ್ತಿದ್ದೀರಾ? ಏಕೆಂದರೆ ಸೈನ್ಸ್ನವರು ಏನಿಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ, ಪರಿಶ್ರಮ ಅಂತೂ ಬಹಳ ಪಡ್ತಾರೆ ಅಲ್ವಾ? ಎಲ್ಲರಿಗಿಂತ ಜಾಸ್ತಿ ಲಾಭ ಬ್ರಾಹ್ಮಣರಿಗೆ ಆಗಬೇಕಾಗಿದೆ. ಆದ್ದರಿಂದ ಎಂದಿನಿಂದ ಸಂಗಮಯುಗ ಪ್ರಾರಂಭವಾಗಿದೆ ಅಂದಿನಿಂದ ಈ ಸೈನ್ಸಿನ ಸಾಧನಗಳು ಕೂಡ ವೃದ್ಧಿ ಆಗ್ತಾ ಇದೆ. ಸತ್ಯಯುಗದಲ್ಲಂತೂ ನಿಮ್ಮ ದೇವತಾ ರೂಪದಲ್ಲಿ ಈ ಸೈನ್ಸು ಸೇವೆ ಮಾಡುತ್ತೆ. ಆದರೆ ಸಂಗಮಯುಗದಲ್ಲಿಯೂ ಕೂಡ ಸೈನ್ಸಿನ ಸಾಧನಗಳು ತಾವು ಬ್ರಾಹ್ಮಣರಿಗೆ ಸಿಗ್ತಾ ಇದೆ. ಮತ್ತು ಸೇವೆಯಲ್ಲಿಯೂ ಕೂಡ, ಪ್ರತ್ಯಕ್ಷ ಮಾಡುವುದರಲ್ಲಿಯೂ ಕೂಡ ಈ ಸೈನ್ಸಿನ ಸಾಧನಗಳು ಬಹಳ ವಿಶಾಲ ರೂಪದಿಂದ ಸಹಯೋಗಿಯಾಗಿದೆ. ಆದ್ದರಿಂದ ಸೈನ್ಸ್ಗೆ ನಿಮಿತ್ತ ಆಗಿರುವಂತಹ ಮಕ್ಕಳಿಗೂ ಕೂಡ ಬಾಬ್ದಾದ ಪರಿಶ್ರಮಕ್ಕಾಗಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಬಾಕಿ ಬಾಬ್ದಾದರವರು ನೋಡಿದ್ರು ಮಧುಬನದಲ್ಲಿಯೂ ಕೂಡ ದೇಶ ವಿದೇಶದಿಂದ ಬಹಳಷ್ಟು ಶೋಭಾನಿಕ ಕಾರ್ಡ್ಸು, ಪತ್ರಗಳು, ಮತ್ತು ಕೆಲವ್ರ ಮೂಲಕ ನೆನಪಿನ ಪ್ರೀತಿಯ ಮೆಸೇಜಸ್ಸು ಬಂದಿದೆ. ಬಾಬ್ದಾದ ಅವರಿಗೂ ಕೂಡ ವಿಶೇಷ ನೆನಪು, ಪ್ರೀತಿ ಮತ್ತು ಜನ್ಮದಿನದ ಪದಮ 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 ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಎಲ್ಲ ಮಕ್ಕಳು ಬಾಬ್ದಾದರವರ ನಯನಗಳ ಸನ್ಮುಖದಲ್ಲಿ ಬಂದಿದ್ದೀರಾ. ತಾವಂತೂ ಕೇವಲ ಕಾರ್ಡನ್ನು ನೋಡಿದ್ದೀರಾ, ಆದರೆ ಬಾಬ್ದಾದ ನಯನಗಳಿಂದ ಮಕ್ಕಳನ್ನು ನೋಡುತ್ತಿದ್ದಾರೆ. ಬಹಳ ಸ್ನೇಹದಿಂದ ಕಳುಹಿಸಿದ್ದಾರೆ. ಆ ಸ್ನೇಹವನ್ನು ಬಾಬ್ದಾದರವರು ಸ್ವೀಕಾರ ಮಾಡಿದ್ದಾರೆ. ಅದೇ ಸ್ನೇಹದಿಂದ ಬಾಬಾ ಸ್ವೀಕಾರ ಮಾಡಿದ್ದಾರೆ. ಕೆಲವರಂತೂ ತಮ್ಮ ಸ್ಥಿತಿಯಿಂದಲೂ ಕೂಡ ಬರೆದಿದ್ದಾರೆ. ಬಾಬ್ದಾದ ಹೇಳ್ತಾರೆ ಹಾರಿ ಮತ್ತು ಆರಸ್ರಿ. ಆರುವುದರಿಂದ ಎಲ್ಲ ಮಾತುಗಳು ಕೆಳಗೆ ಎದ್ದು ಬಿಡುತ್ತೆ. ತಾವು ಸದಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಜೊತೆಯಲ್ಲಿ ಶ್ರೇಷ್ಠರಾಗುತ್ತೀರಾ. ಒಂದು ಸೆಕೆಂಡಿನಲ್ಲಿ ಸ್ಟಾಪ್ ಮತ್ತು ಸ್ಟಾಕ್ ಶಕ್ತಿಗಳದು ಮತ್ತು ಗುಣಗಳನ್ನು ಎಮರ್ಜ್ ಮಾಡಿಕೊಳ್ಳಿ, ಒಳ್ಳೆಯದು. ನಾಲ್ಕು ಕಡೆಯ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮರು ಸದಾ ತಂದೆಯ ಜೊತೆಯಲ್ಲಿರುವಂತಹ, ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಳ್ಳುವಂತಹ ಸ್ನೇಹಿ ಆತ್ಮರು ಸದಾ ತಂದೆಯ ಗುಣಗಳ ಸಾಗರದಲ್ಲಿ ಸಮಾವೇಶವಾಗಿರುವಂತಹ ಸಮಾನ ಬಾಬ್ದಾದರವರ ಶ್ರೇಷ್ಠ ಆತ್ಮರು ಸದಾ ಸೆಕೆಂಡಿನಲ್ಲಿ ಬಿಂದು ಇಡುವಂತಹ ಮಾಸ್ಟರ್ ಸಿಂಧು ಸ್ವರೂಪ ಆತ್ಮರಿಗೆ ಬಾಬ್ದಾದರವರ ನೆನಪು, ಪ್ರೀತಿ ಮತ್ತು ಬಹಳ ಬಹಳ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ನಮಸ್ತೆ ಅಂತೂ ಬಾಬ್ದಾದ ಪ್ರತಿ ಸಮಯ ಪ್ರತಿ ಮಗುವಿಗೆ ಮಾಡ್ತಾರೆ. ಇಂದು ಸಹ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ವರದಾನ ಪವಿತ್ರತೆಯ ಶಕ್ತಿಶಾಲಿ ದೃಷ್ಟಿ ವೃತ್ತಿಯ ಮೂಲಕ ಸರ್ವ ಪ್ರಾಪ್ತಿಗಳನ್ನು ಮಾಡಿಸುವಂತಹ ದುಃಖಹರ್ತ ಸುಖಕರ್ತ ಆಗಿರಿ. ವರದಾನದ ವಿಶ್ಲೇಷಣೆ ಸೈನ್ಸಿನ ಔಷಧಗಳಲ್ಲಿ ಅಲ್ಪಕಾಲದ ಶಕ್ತಿ ಇರುತ್ತೆ, ಅದು ದುಃಖ ನೋವನ್ನು ಸಮಾಪ್ತಿ ಮಾಡುತ್ತೆ. ಆದರೆ ಪವಿತ್ರತೆಯ ಶಕ್ತಿ ಅಂದರೆ ಅರ್ಥ ಶಾಂತಿಯ ಶಕ್ತಿಯಲ್ಲಿ ಆಶೀರ್ವಾದದ ಶಕ್ತಿ ಇದೆ. ಈ ಪವಿತ್ರತೆಯ ಶಕ್ತಿಶಾಲಿ ವೃತ್ತಿ ಮತ್ತು ದೃಷ್ಟಿ ಸದಾಕಾಲದ ಪ್ರಾಪ್ತಿ ಮಾಡಿಸುವಂತಹದ್ದಾಗಿದೆ.
ಆದ್ದರಿಂದ ನಿಮ್ಮ ಜಡ ಚಿತ್ರಗಳ ಸನ್ಮುಖದಲ್ಲಿ ಓ ದಯಾಳು ದಯೆಯನ್ನು ತೋರಿಸಿ ಎಂದು ದಯೆ ಆಶೀರ್ವಾದವನ್ನು ಬೇಡುತ್ತಾರೆ. ಯಾವಾಗ ಚೈತನ್ಯದಲ್ಲಿ ಈ ರೀತಿ ಮಾಸ್ಟರ್ ದುಃಖಹರ್ತ ಸುಖಕರ್ತರಾಗಿ ದಯೆ ತೋರಿಸ್ತೀರಾ, ಆಗಲೇ ಭಕ್ತಿಯಲ್ಲಿ ಪೂಜಿಸಲಾಗುವುದು. ಸ್ಲೋಗನ್: ಸಮಯದ ಸಮೀಪತೆಯ ಪ್ರಮಾಣ ಸತ್ಯ ತಪಸ್ಸು ಮತ್ತು ಸಾಧನೆ ಆಗಿದೆ ಬೇಹದ್ದಿನ ವೈರಾಗ್ಯ. ವಿಶೇಷ ಸೂಚನೆ: ಇಂದು ತಿಂಗಳ 3ನೇ ಭಾನುವಾರ, ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ. ಎಲ್ಲ ಬ್ರಾಹ್ಮಣರು ಸಂಘಟಿತ ರೂಪದಲ್ಲಿ ಸಾಯಂಕಾಲ 6:30 to 7:30 ವಿಶೇಷವಾಗಿ ತಮ್ಮ ಮಾಸ್ಟರ್ ದಾತ ಸ್ವರೂಪದಲ್ಲಿ ಸ್ಥಿತರಾಗಿ ಸರ್ವ ಆತ್ಮರಿಗೆ ಮನಸ್ಸಿನ ಮೂಲಕ ಸರ್ವಶಕ್ತಿಗಳ ದಾನ ಕೊಡಬೇಕು, ವರದಾನ ಕೊಡಬೇಕು, ಸಂಪನ್ನತೆಯ ಭರ್ಪೂರತೆಯ ಅನುಭವ ಮಾಡಿಸಬೇಕು. ಓಂ ಶಾಂತಿ.